ಶಾಯಿನಿ, ಇಲ್ಲಿಗೆ ಬರ್ತೀಯಾ? ಈ ತರಕಾರಿ ತೊಳೆದಕ್ಕೆ ನನಗೆ ಸಹಾಯ ಮಾಡ್ತೀಯಾ? ಸ್ವಲ್ಪ ಇರಮ್ಮ, ಇಲ್ಲೇನೋ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಸಹಾಯ ಮಾಡು ಶಾಯಿನಿ. ಅಮ್ಮ ಒಂದ್ ನಿಮಿಷ. ಸರಿ ಬಿಡು, ನಾನೇ ಮಾಡ್ಕೋತೀನಿ, ಎಲ್ಲ ನನ್ನ ಕರ್ಮ. ಏನ್ ಮಾಡ್ತಾ ಇದ್ದೀರಾ ಮಕ್ಕಳೇ? ಇಲ್ ನೋಡು ತಾತ, ನಾವು ಕಾರ್ಡ್ ಮಾಡ್ತಾ ಇದೀವ ಅಮ್ಮಂಗೆ. ಹೌದು, ಆದ್ರೆ ಅಮ್ಮನಿಗೆ ಮಾತ್ರ ಹೇಳ್ಬೇಡ, ನಾವು ಅವ್ರಿಗೆ ಸರ್ಪ್ರೈಸ್ ಕೊಡೋಣ, ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ನಿಮಗ್ ಹಾಗ ಅನ್ಸುತ್ತಾ? ಅಫ್ಕೋರ್ಸ್, ನಾವು ಅವಳಿಗೆ ಎಷ್ಟು ಚೆನ್ನಾಗಿರೋ ಕಾರ್ಡ್ ಮಾಡ್ತಾ ಇದೀವಿ. ಸರಿ, ಹಾಗಾದ್ರೆ ನನಗ್ ಗೊತ್ತು ನೀವು ಬಿಸಿ ಆಗಿದ್ದೀರಾ, ಆದ್ರೆ ನಿಮ್ಮ ಹತ್ರ ಸ್ವಲ್ಪ ಸಮಯ ಇದೆಯಾ ಒಂದು ಕತೆ ಕೇಳೋದಕ್ಕೆ? ಹೌದು. ಈ ಕತೆ ಒಂದು ವಿಶೇಷ ಮಹಿಳೆ ಬಗ್ಗೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕೆ ಮುಂಚೆನೆ ಎದ್ದೇಳೋ ಮಹಿಳೆ ಬಗ್ಗೆ, ಮತ್ತು ಅವಳ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೋತಾಳೆ, ಅವಳು ಅವಳ ಸಂಸಾರನ ಚೆನ್ನಾಗಿ ನೋಡ್ಕೋತಾಳೆ. ನಂತರ ಅವಳು ಮನೆಯಲ್ಲಿರೋ ಎಲ್ಲರ ರುಚಿ ತಕ್ಕ ಹಾಗೆ ರುಚಿ ರುಚಿಯಾಗಿ ತಿಂಡಿಗಳನ್ನ ಮಾಡ್ತಾಳೆ, ಅವ್ರಿಗೆ ಇಷ್ಟ ಆಗೋ ರೀತಿ. ಅವಳು ಎಲ್ಲರನ್ನು ಚೆನ್ನಾಗಿ ನೋಡ್ಕೋತಾಳೆ. ನಂತರ ಅವಳು ಹೋಗಿ ಅವಳ ಪುಟ್ಟ ಮಕ್ಕಳನ್ನ ಏಳಿಸ್ತಾಳೆ. ಅವಳು ಅವರಿಗೆ ಹಲ್ಲು ಉಜ್ಜೋದಕ್ಕೆ ಸಹಾಯ ಮಾಡಿ ಸ್ನಾನ ಮಾಡಿಸ್ತಾಳೆ. ಅವಳು ಅವ್ರ ಮಕ್ಕಳಿಗೆ ತಿಂಡಿ ಕೊಟ್ಟು ಅವರು ತಿನ್ನೋ ಹಾಗೆ ನೋಡ್ಕೋತಾರೆ. ಈ ವಿಶೇಷ ಮಹಿಳೆ ಅವಳ ಮಕ್ಕಳು ಸರಿಯಾಗಿ ಬಟ್ಟೆ ಹಾಕೊಂಡಿದ್ದಾರ ಸ್ಕೂಲಿಗೆ ಅನ್ನೋದನ್ನ ನೋಡ್ಕೋತಾಳೆ. ಅವರ ಸ್ಕೂಲ್ ಬ್ಯಾಗ್ನ ಪ್ಯಾಕ್ ಮಾಡ್ತಾಳೆ. ಆಮೇಲೆ ಅವಳು ಅವ್ರನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾಳೆ. ಅವರು ಯಾವತ್ತು ಲೇಟ್ ಆಗದೆ ಇರೋ ರೀತಿ ಅವಳು ನೋಡ್ಕೋತಾಳೆ. ಅಲ್ಲಿಗೆ ಅವಳು ಕೆಲಸ ಎಲ್ಲ ಮುಗಿಯುತ್ತಾ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ? ಖಂಡಿತ ಇಲ್ಲ. ಈಗ ಅವಳು ಅವಳು ಕೆಲಸ ಮಾಡೋದಕ್ಕೆ ಆಫೀಸಿಗೆ ಬೇರೆ ಹೋಗಬೇಕು. ಮತ್ತೆ ಮಧ್ಯಾಹ್ನ ಅವಳು ವಾಪಸ್ ಬರ್ತಾಳೆ ಅವಳ ಮಕ್ಕಳು ಸ್ಕೂಲಿಂದ ಹಿಂತಿರುಗೋದಕ್ಕೆ ಮುಂಚೆ. ಆಮೇಲೆ ಅವಳ ಮಕ್ಕಳಿಗೆ ಊಟ ಕೊಡ್ತಾಳೆ, ಅವರು ರೆಸ್ಟ್ ತಗೊಳ್ಳೋ ಹಾಗೆ ಅವಳು ನೋಡ್ಕೋತಾಳೆ, ಮತ್ತೆ ಓದಿಸ್ತಾಳೆ, ಆಮೇಲೆ ಆಟ, ಮತ್ತು ಅವ್ರಿಗೆ ಕತೆಗಳನ್ನ ಹೇಳ್ತಾಳೆ, ಮತ್ತು ಮಲಗಿಸ್ತಾಳೆ ಅವರನ್ನ, ಮತ್ತು ಕೊನೆಗೆ ಮಲಗೋದು ಅವಳೇ. ಆಮೇಲೆ ನಂತರ ಇದೆಲ್ಲ ಮತ್ತೆ ರಿಪೀಟ್ ಆಗುತ್ತೆ ಮುಂದಿನ ದಿನ. ಅಷ್ಟೇ ಅಲ್ಲ, ಅವಳು ಅವಳ ಮಕ್ಕಳನ್ನ ನೋಡ್ಕೋತಾಳೆ ಅವ್ರಿಗೆ ಹುಷಾರಿಲ್ದೇ ಇರುವಾಗ. ಅವ್ರಿಗೋಸ್ಕರ ವಸ್ತುಗಳ ಕೊಂಡ್ಕೋತಾಳೆ, ಅವ್ರಿಗೆ ಒಳ್ಳೇದನ್ನೇ ಹೇಳ್ತಾಳೆ, ಅವರಿಗೋಸ್ಕರ ಹಗಲು ರಾತ್ರಿ ದುಡಿತಾಳೆ. ಎಷ್ಟು ಒಳ್ಳೆ ಹೆಣ್ಣಲ್ವಾ? ಯಾರು ಅವರು ತಾತ? ನಿನಗದು ಯಾರು ಅಂತ ಇನ್ನೂ ಗೊತ್ತಾಗಿಲ್ವಾ ಸಾಶಾ? ಓ, ನಂಗೆ ಗೊತ್ತು, ನಂಗೆ ಗೊತ್ತು. ಯಾರು? ಅವರೇ ನಮ್ಮಮ್ಮ. ಹೌದು, ಈಗ ನಿಮಗೆ ಅರ್ಥ ಆಯ್ತಾ? ಹೌದು, ನಮ್ಮಮ್ಮ ನಮಗೋಸ್ಕರ, ನಮ್ಮ ಖುಷಿಗೋಸ್ಕರ ಹಗಲು ರಾತ್ರಿ ದುಡಿತಾಳೆ. ಮಕ್ಕಳೇ, ನೀವು ನಿಮ್ಮ ತಾಯಿಗೋಸ್ಕರ ಮದರ್ಸ್ ಡೇ ಕಾರ್ಡ್ ಮಾಡ್ತಿರೋದು ತುಂಬಾ ಸಂತೋಷನೇ, ಅದು ನನಗೆ ಗೊತ್ತು. ಆದ್ರೆ ನಿಮಗ್ ಗೊತ್ತಾ ಅವಳಿಗೆ ಹೇಗೆ ಖುಷಿ ಪಡಿಸ್ಬೇಕು ಅಂತ? ಏನು? ನೀವು ಅವಳ ಕೆಲಸದಲ್ಲಿ ಸಹಾಯ ಮಾಡಬೇಕು. ಆಗ ಮಾಡಿದ್ರೆ ಅವಳಿಗೆ ನಿಜವಾಗ್ಲೂ ಖುಷಿಯಾದ ಮದರ್ಸ್ ಡೇ ಆಗತ್ತೆ. ಹೌದು ತಾತ, ನಿನ್ ಮಾತು ನಿಜ. ಹಾಗಾದ್ರೆ ಹೋಗಿ ನಿಮ್ ತಾಯಿಗೆ ಸಹಾಯ ಮಾಡಿ. ನಾವು ಮಾಡ್ಬೋದಮ್ಮ. ಓ ಹೌದಾ? ಥ್ಯಾಂಕ್ಸ್. ಆಮೇಲೆ ನಾನು ಅದನ್ನ ಕ್ಲೀನ್ ಮಾಡ್ತೀನಿ. ಥ್ಯಾಂಕ್ ಯು ಸಾಶಾ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಅಮ್ಮ, ಇವತ್ತು ಹ್ಯಾಪಿ ಮದರ್ಸ್ ಡೇ. ಓ ಥ್ಯಾಂಕ್ಸ್, ಎಷ್ಟು ಒಳ್ಳೆ ಕಾರ್ಡ್ ಮಾಡಿದಿರ ನನಗೋಸ್ಕರ. ಈ ಪ್ರಪಂಚದಲ್ಲಿ ನೀನೇ ಬೆಸ್ಟ್ ಅಮ್ಮ.